ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಂದು ಗುರು ರಾಘವೇಂದ್ರರು ನೆನೆಸಿದರೆ ಸಾಕು, ಎಂತಹ ಕಷ್ಟಗಳೇ ಇರಲಿ, ಎಂತಹ ಸಂಕಷ್ಟಗಳಿರಲಿ, ಕ್ಷಣಾರ್ಧದಲ್ಲಿ ಮಾಯವಾಗುತ್ತದೆ. ಅಂತಹ ಒಂದು ಪುಣ್ಯಕ್ಷೇತ್ರ ಬೃಂದಾವನ ಇರುವಂತಹ ಪುಣ್ಯಕ್ಷೇತ್ರ ಮಂತ್ರಾಲಯ. ಇವತ್ತು ಫೋಕಸ್ನಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಮಂತ್ರಾಲಯದ 10 ಅದ್ಭುತ ಪವಾಡಗಳನ್ನು, 10 ಅದ್ಭುತ ಸತ್ಯಾಂಶಗಳನ್ನು, 10 ಅದ್ಭುತ ಅಮೇಝಿಂಗ್ ಫ್ಯಾಕ್ಟ್ಸ್ಗಳನ್ನು. ಬನ್ನಿ ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಮಂತ್ರಾಲಯ. ಮಂಚಾಲಯ ಎಂತಲೂ ಕರೆಯಲ್ಪಡುವ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ತುಂಗಾ ನದಿಯ ತಟದ ಮೇಲೆ ನೆಲೆಸಿದೆ. ಗುರು ರಾಘವೇಂದ್ರರ ಬೃಂದಾವನವಿರುವ ಈ ಕ್ಷೇತ್ರವು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ. ಶ್ರೀ ಗುರು ರಾಘವೇಂದ್ರರು ದ್ವೈತ ಪಂಥದ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳಾಗಿದ್ದು ಅದರ ಪರಿಪಾಲಕರೂ ಕೂಡ ಆಗಿದ್ದರು. ಪ್ರಸ್ತುತ ಅವರ ಬೃಂದಾವನದಲ್ಲಿ ಸಮಾಧಿ ತೆಗೆದುಕೊಳ್ಳುವ ಮುಂಚೆ ಭಕ್ತರನ್ನು ಕುರಿತು ಮುಂದಿನ 700 ವರ್ಷಗಳವರೆಗೆ ಇದರಲ್ಲಿ ಜೀವಿಸುವರಾಗಿ ಅಭಯ ಹಸ್ತ ನೀಡಿದ್ದರಂತೆ. ಅದರಂತೆ ಈಗಾಗಲೇ 300 ಹೆಚ್ಚು ವರ್ಷಗಳು ಗತಿಸಿದ್ದು ಇನ್ನು ಮುಂದಿನ 400 ವರ್ಷಗಳವರೆಗೆ ರಾಯರು ಜಾಗೃತರಾಗಿದ್ದು ಭಕ್ತರನ್ನು ಹರಿಸುತ್ತಾರೆ ಎಂಬ ವಿಶ್ವಾಸ ಅವರ ಅನುಯಾಯಿಗಳಲ್ಲಿದೆ. ಸುಪ್ರಸಿದ್ಧ ಚಿತ್ರತಾರೆಯರಾದ ಡಾಕ್ಟರ್ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, ರಜನಿಕಾಂತ್, ನವರಸ ನಾಯಕ ಜಗ್ಗೇಶ್ ಹಾಗೂ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಆರ್ಎನ್ ನಾರಾಯಣ ಮೂರ್ತಿ ದಂಪತಿಗಳು ಮುಂತಾದವರ ಶ್ರೇಷ್ಠ ದೇವರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನೆಲೆಸಿರುವ ಪವಿತ್ರ ಕ್ಷೇತ್ರವೇ ಮಂತ್ರಾಲಯ. ಮಂತ್ರಾಲಯವು ಕರ್ನಾಟಕದ ರಾಯಚೂರು ಪಟ್ಟಣದಿಂದ ಕೇವಲ 42 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸು ಹಾಗೂ ರೈಲಿನ ಮುಖಾಂತರ ನೀವು ಸುಲಭವಾಗಿ ಮಂತ್ರಾಲಯವನ್ನು ತಲುಪಬಹುದು. ರೈಲಿಗೆ ಹೋಲಿಸಿದಾಗ ಬಸ್ಸಿನಲ್ಲಿ ಪ್ರಯಾಣಿಸುವುದು ತುಂಬ ಅನುಕೂಲಕರ. ಅಲ್ಲದೆ ಆಂಧ್ರದ ಕರ್ನೂಲು, ಅದೋನಿ, ಕರ್ನಾಟಕದ ರಾಯಚೂರು ಹಾಗೂ ಬಳ್ಳಾರಿ ನಗರಗಳಿಂದ ಮಂತ್ರಾಲಯಕ್ಕೆ ನಿರಂತರವಾಗಿ ಬಸ್ಸುಗಳ ಸೌಲಭ್ಯವಿದೆ. ರೈಲಿನಲ್ಲಿ ಪ್ರಯಾಣಿಸಲು ಇಚ್ಛಿಸಿದರೆ ಗುಂತಕಲ್ ರಾಯಚೂರು ಮಾರ್ಗವಾಗಿ ಮಂತ್ರಾಲಯಂ ರಸ್ತೆ ನಿಲ್ದಾಣದಲ್ಲಿ ಇಳಿಯಬೇಕು. ಇಲ್ಲಿಂದ ಮಂತ್ರಾಲಯ ಕ್ಷೇತ್ರವು ಕೇವಲ 16 ಕಿಲೋಮೀಟರ್ ದೂರದಲ್ಲಿದೆ. ಮಂತ್ರಾಲಯಂ ರೋಡ್ ಸ್ಟೇಷನ್ಗೆ ಅಣು ಮಂತ್ರಾಲಯ ಎಂಬ ಹೆಸರು ಕೂಡ ಇದೆ. ಶ್ರೀಕ್ಷೇತ್ರ ಮಂತ್ರಾಲಯ ಬೆಂಗಳೂರಿನಿಂದ ಸುಮಾರು 370 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಕೇವಲ 320 ಕಿಲೋಮೀಟರ್ ದೂರದಲ್ಲಿದೆ.
ಕ್ರಿಸ್ತಶಕ 1671 ಶ್ರಾವಣ ಬಹುಳ ಬೀದಿಗೆ ಗುರುವಾರ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವ ಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರರಾಗಿ ಇಲ್ಲಿ ಬೃಂದಾವನಸ್ಥರಾದರು ಎಂದು ನಂಬಿಕೆ ಇದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜನನ 1595. ಬಾಲ್ಯದ ಹೆಸರು ವೆಂಕಣ್ಣ ಭಟ್ಟರೆಂದು ಮುಂದೆ ಯತಿಗಳಾಗಿ ಸಿದ್ಧಪಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ಜಗದ್ವಿಖ್ಯಾತರಾದರು. ಇವರನ್ನು ಗುರು ಸಾರ್ವಭೌಮರು, ರಾಯರು, ಮಂತ್ರಾಲಯ ಪ್ರಭುಗಳು ಎಂದು ಕೂಡ ಕರೆಯೋದು ಒಂದು ಸರ್ವೇ ಸಾಮಾನ್ಯ. ರಾಯರ ಬೃಂದಾವನದ ಎಡಬದಿಗೆ ವಾದೀಂದ್ರರ ಬೃಂದಾವನ ಕೂಡ ಇದೆ. ಮಠದ ಹೊರಗಡೆ ಎಡಭಾಗದಲ್ಲಿ ಮಂಚಲಾಂಬಿಕೆಯ ದೇವಸ್ಥಾನ ಕೂಡ ಇದೆ. ಇಲ್ಲಿಗೆ ಸಹಸ್ರಾರು ಯಾತ್ರಿಗಳು ಬರುತ್ತಾರೆ. ಭಕ್ತಾದಿಗಳು ತುಂಗಭದ್ರಾ ನದಿಯಲ್ಲಿ ಮಿಂದು ರಾಯರ ಸೇವೆಗೈದು ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ. ಮಂತ್ರಾಲಯಂ ರೋಡ್ ರೈಲ್ವೆ ನಿಲ್ದಾಣ ಹತ್ತಿರವೇ ಹರಿವಾಣ ಹನುಮಂತಾಚಾರ್ಯ ಛತ್ರ ಕೂಡ ಇದೆ. ಮಂತ್ರಾಲಯಕ್ಕೆ ಹೋಗಿ ಬರುವ ಯಾತ್ರಿಗಳಿಗೆ ಇಲ್ಲಿ ಊಟ ವಸತಿ ಏರ್ಪಾಡವೂ ಉಂಟು. ಮಂತ್ರಾಲಯದಲ್ಲಿ ಉಳಿದುಕೊಳ್ಳಲು ಹಲವಾರು ಛತ್ರಗಳಿವೆ. ಮಠದ ವತಿಯಿಂದ ಪ್ರತಿದಿನ ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೆ. ಜುಲೈಯಿಂದ ಫೆಬ್ರವರಿಗೆ ಮಂತ್ರಾಲಯವನ್ನು ಭೇಟಿ ನೀಡುವುದು ಒಂದು ಸೂಕ್ತ ಸಮಯವಾಗಿದೆ. ಮುಂದಿನ ಭಾಗದಲ್ಲಿ ಈ ವಿಡಿಯೋನ ಈಗಲೇ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಕೊಡಿ. ಇಷ್ಟವಾದಲ್ಲಿ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.